ಸ್ವಾಗತಿಸಿದ್ದಕ್ಕೆ ಥ್ಯಾಂಕ್ ಯು. ಹಾಗೇನೆ ಈ ಬಂದಿರೋ ಮಾಧ್ಯಮ ಮಿತ್ರರು, ಪೊಲೀಸ್ ಸಿಬ್ಬಂದಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ ನಮಗೆ ಒಂಚೂರು ಹಿಂದೆ ಬರ್ತೀನಿ. ರಾಜೇಂದ್ರಿಗೆ ಅವರು ನನ್ನ ಹಳೆ ಪರಿಚಯ, ನನಗೆ ಬಹಳ ಬೇಕಾದವರು, ವಿದ್ಯಾವಂತರು, ಬುದ್ಧಿವಂತರು, ಹಾಗೆ ಒಂದು ಬಹಳ ಒಳ್ಳೇದು ಮಾಡೋದಕ್ಕೆ ಅವರಿಗೇನು ಭಗವಂತ ಅವ್ರನ್ನ ಚೆನ್ನಾಗಿ ಕೊಟ್ಟಿದ್ದಾರೆ. ಅವರಿಗೇನು ಈ ವರ್ಗಕ್ಕೆ ಒಂದು ರಾಜಕೀಯಕ್ಕೆ ಬಂದು ದುಡ್ಡು ಮಾಡಬೇಕಾಗಿಲ್ಲ. ದುಡ್ಡು ಇರೋ ವ್ಯಕ್ತಿನೇ ಕೆಲಸ ಮಾಡಬೇಕು, ಸೇವೆ ಮಾಡಬೇಕು. ಬಂದಿದ್ದಾರೆ 10ನೇ ತಾರೀಕು ನೀವು ಅವರಿಗೆ ಬೆಂಬಲಿಸಿ ನಿಮ್ಮ ಸೇವೆ ಮಾಡೋದಕ್ಕೆ ಒಂದು ಅವಕಾಶ ಕೊಡ್ತೀರನ್ನೋ ನನ್ನ ನಂಬಿಕೆ. ರಾಮಚಂದ್ರಗೌಡರು ಒಂದು ಸರಳ ನಿಜ ಹೇಳಬೇಕು ಅಂದ್ರೆ ಬಹಳ ಒಳ್ಳೆಯ ವ್ಯಕ್ತಿ. ಹಾಗೇನೆ ಮತ ಸಿಕ್ಕಿ ಗೆದ್ದ ಮೇಲೆ ನೀವು ಇವ್ರನ್ನ ಮರೆತು ಬಿಡಬೇಡಿ ಸರ್. ಆಮೇಲೆ ಈ ಊರು ಬಿಟ್ಬಿಟ್ಟು ಎಲ್ಲ ಜೆ ಪಿ ನಗರಕ್ಕೆ ಬಂದ್ಬಿಟ್ಟರು. ತಮಾಷೆ ಹೇಳಿದೆ, ನನಗೆ ಒಂದು ತುಂಬಾ ಹಳೆಯ ಪರಿಚಯ ಅಂತ ಅನ್ನೋದಕ್ಕೆ ಏನಕ್ಕೆ ಹೇಳ್ತೀನಂದ್ರೆ, ಇವರು ಪೊಸಿಷನ್ ಅಲ್ಲಿ ಇಲ್ಲ ಅಂದಾಗಲೂ ಕೂಡ ಒಳ್ಳೆ ಸೋಷಿಯಲ್ ವರ್ಕ್ ಮಾಡಿದ್ದಾರೆ, ತುಂಬಾ ಜನಕ್ಕೆ ಸಹಾಯ ಮಾಡಿದ್ದಾರೆ, ತುಂಬಾ ಜನಕ್ಕೆ ಅನ್ನ ಹಾಕಿದ್ದಾರೆ, ತುಂಬಾ ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ. ಈಗ ಒಂದು ಸ್ಥಾನ ನೀವು ಹೋದ್ರೆ ಇನ್ನಷ್ಟು ಒಳ್ಳೆ ಕೆಲಸ ಮಾಡ್ತಾರನ್ನೋ ನನ್ನ ನಂಬಿಕೆ. 10ನೇ ತಾರೀಕು ರಾಮಚಂದ್ರಗೌಡರಿಗೆ ನಿಮ್ಮ ಒಂದು ಸಪೋರ್ಟ್ ಇರಲಿ ಅಂತ ನಾನು ನಿಮ್ಮ ಪ್ರೀತಿಯ ಕಿಚ್ಚ ಕೇಳ್ಕೊತಾ ಇದ್ದೀನಿ. ಪ್ರೀತಿಯಿಂದ ಕರೆಸಿದ್ದಕ್ಕೆ, ಸ್ವಾಗತಿಸಿದ್ದಕ್ಕೆ ಥ್ಯಾಂಕ್ ಯು ಹೇಳ್ತಾ ಮತ್ತೊಮ್ಮೆ ಎಲ್ಲ ನನ್ನ ಪೊಲೀಸ್ ಸಿಬ್ಬಂದಿಯವರಿಗೆ ಎಸ್ಪೆಷಲಿ ನಾನು ಕ್ಷಮೆ ಕೇಳಿದಂತೆ, ಯಾಕಂದ್ರೆ ಓದಲ್ಲೆಲ್ಲ ನನ್ನಿಂದ ನಿಮ್ಗಳಿಗೆ ಏಟು ಬೀಳ್ತಾ ಇದೆ ಸರ್, ಸಾರಿ ಸರ್, ಕ್ಷಮೆ. 22 ವರ್ಷದಿಂದ ನನಗೆ ಹೋಗಿರೋ ಕ್ಷೇತ್ರದಲ್ಲೆಲ್ಲ ಕಡೆಯಿಂದ ನಾನು ಖುಷಿ ಪಡೋದೇನಂದ್ರೆ ನನ್ನ ಕನ್ನಡ ಚಲನಚಿತ್ರ ಕನ್ನಡಕ್ಕೆ ನಾನು ಥ್ಯಾಂಕ್ಸ್ ಹೇಳೋದು. ನಿಮ್ಮನ್ನ ನನಗೆ ಕೊಟ್ಟಿದ್ದಕ್ಕೆ, ನಿಮ್ಮನ್ನ ನನ್ನ ನಾನು ಕನ್ನಡಕ್ಕೆ, ಕನ್ನಡ ಚಲನಚಿತ್ರಕ್ಕೆ ಎಷ್ಟು ನಮನ ಹೇಳಲು ಸಾಧ್ಯ. ಥ್ಯಾಂಕ್ ಯು ಸೋ ಮಚ್. ದೇವರು ಬಹಳ ಖುಷಿಯಾಗಿದ್ದಾಗ ಎಂತವ್ರನ್ನ ಸೃಷ್ಟಿ ಮಾಡ್ತಾರೆ. ತುಂಬಾ ತುಂಬಾ ಖುಷಿಯಾಗಿದ್ದಾಗ ಮಾತ್ರ ಒಬ್ಬ ಕಿಚ್ಚನ್ನ ಸೃಷ್ಟಿ ಮಾಡ್ತಾರೆ. ನನಗೆ ಹೇಳಾಗ ಅದೇ ಹೇಳಿದ್ದಾರೆ, ಗಲ್ಗಲು ಸುತ್ತಕ್ಕೆ ಕಂದ್ರಿ ಕಜ್ಜಿ ಗೂಂಡಾರವಡಿ ನಾಯಿ ಮಾದಕರಿ ವೀರ ಮಾದಕರಿ. ಥ್ಯಾಂಕ್ ಯು, ಚೆನ್ನಾಗಿರಿ. ಹೋದಲ್ಲೆಲ್ಲ ಒಂದ್ ಮಾತು ಹೇಳ್ತಾ ಇರ್ತೀನಿ ನಾನು, ಗೆದ್ದೆ ಗೆಲುವೆ ಒಂದು ದಿನ ಗೆಲ್ಲಲೇಬೇಕು ಒಳ್ಳೆತನ ಅಂತ. ಒಳ್ಳೇದಾಗ್ಲಿ, ನಿಮ್ಮ ಒಳ್ಳೆತನ ನೀವು ಕಾಪಾಡ್ಕೊಂಬನ್ನಿ. ಥ್ಯಾಂಕ್ ಯು ರಾಮಚಂದ್ರಗೌಡ, ನಿಮ್ಗೆ ಒಳ್ಳೇದಾಗ್ಲಿ, ನಿಮ್ಮಿಂದ ಜನಕ್ಕೆ ಒಳ್ಳೇದಾಗ್ಲಿ. ಥ್ಯಾಂಕ್ ಯು.